ಸರ್ವರಿಗೂ ಶರಣ ಶರಣಾರ್ಥಿಗಳು ಶ್ರೀ ಬಸವ ಟಿವಿಯ ಅತ್ಯಂತ ಸುಪ್ರಸಿದ್ಧ ಸಂಚಿಕೆ ಶರಣ ವೈಭವ ಇದರಲ್ಲಿ ವಚನಗಳನ್ನು ವಿಶ್ಲೇಷಣೆ ಮಾಡತಕ್ಕಂಥ ಈ ವಚನ ವೈಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ತುಂಬು ಹೃದಯದ ಶರಣ ಶರಣಾರ್ಥಿಗಳು ಬಂಧುಗಳೇ ಕಳೆದ ಹಲವಾರು ಸಂಚಿಕೆಗಳಿಂದ ನಾನು ಕನ್ನಡದ ಕವಿ ಅಚ್ಚ ಕನ್ನಡದ ಕವಿ ವಿಶೇಷವಾಗಿ ಮಹಾಕವಿ ಸರ್ವಜ್ಞನ ವಚನಗಳನ್ನು ಕುರಿತು ವಿಶ್ಲೇಷಣೆ ಮಾಡ್ತಾಯಿದ್ದೀನಿ ಈ ವ್ಯಾಖ್ಯಾನವನ್ನು ತಾವೆಲ್ಲರೂ ಕೂಡ ಇದ್ದೀರಿ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೀರಿ ನನಗೆ ನಿಜವಾಗೂ ಹೃದಯ ತುಂಬಿ ಬಂದಿದೆ ಯಾಕೆಂದರೆ ನಮ್ಮ ಕನ್ನಡದ ಮಣ್ಣಿನಲ್ಲಿ ಹುಟ್ಟಿದಂಥ ಮಹಾಕವಿ ಸರ್ವಜ್ಞ ಜಗತ್ತಿನ ಯಾವ ಕವಿಗೂ ಕೂಡ ಸಿಗದೇ ಇರತಕ್ಕಂಥ ಒಂದು ಮನ್ನಣೆ ಪೂಜ್ಯತೆ ಜನಪ್ರಿಯತೆ ಜನಾನುರಾಗ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಮಹಾಕವಿ ಸರ್ವಜ್ಞನಿಗೆ ಅದಕ್ಕೋಸ್ಕರನೇ ಸರ್ವಜ್ಞನನ್ನು ಎಲ್ಲರೂ ಕೂಡ ಪ್ರೀತಿಸ್ತಾರೆ ಪಂಡಿತರಿಂದ ಪಾಮರವರೆಗೆ ಎಲ್ಲರಿಗೂ ಕೂಡ ಸರ್ವಜ್ಞ ಕವಿ ತುಂಬ ಇಷ್ಟ ಆಗ್ತಾನೆ ನನಗೂ ಕೂಡ ಅತ್ಯಂತ ಪ್ರೀತಿಯ ಕವಿ ಸರ್ವಜ್ಞ ಈಗಾಗಲೇ ಹಲವಾರು ವಚನಗಳನ್ನು ಸರ್ವಜ್ಞನ ತ್ರಿಪದಿಗಳನ್ನು ತೆಗೆದುಕೊಂಡು ವಿಶ್ಲೇಷಣೆ ಮಾಡಿದ್ದೇನೆ ತಾವೆಲ್ಲರೂ ಕೂಡ ಇದನ್ನು ಕೇಳಿ ಆನಂದಿಸಿ ಜೊತೆ ಜೊತೆಯಾಗಿಯೇ ಒಳ್ಳೊಳ್ಳೆಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೀರಿ ಅನಿಸಿಕೆಗಳನ್ನು ಹೇಳ್ತಾ ಇದ್ದೀರಿ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರಿ ಇದರಿಂದ ನಮ್ಮ ಬಸವ ಟಿ ವಿ ವಾಹಿನಿಯ ಮುಖ್ಯಸ್ಥರಿಗೂ ಕೂಡ ಬಹಳ ಸಂತೋಷ ಆಗಿದೆ ಹಾಗೆ ನಾಡಿನಾದ್ಯಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಶಿಕ್ಷಕರು ಜನಸಾಮಾನ್ಯರು ಗೃಹಿಣಿಯರು ರೈತರು ಎಲ್ಲ ವರ್ಗದ ಜನ ಯಾಕೆ ಅಂತ ಕೇಳಿದರೆ ಸರ್ವಜ್ಞ ಪ್ರತಿಯೊಬ್ಬರಿಗೂ ಬೇಕು ರೋಗಿಗೂ ಬೇಕು ವೈದ್ಯರಿಗೂ ಬೇಕು ಹಾಗೆ ದುಡಿತಕ್ಕಂಥ ಕಾರ್ಮಿಕನಿಗೂ ಬೇಕು ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗೂ ಬೇಕು ರೈತರಿಗೂ ಬೇಕು ಅದೇ ತರಹ ಕಾರ್ಮಿಕರಿಗೂ ಬೇಕು ಎಲ್ಲ ವರ್ಗದವರಿಗೂ ಕೂಡ ಕುರಿತಂತೆ ಸರ್ವಜ್ಞ ವಚನಗಳನ್ನು ಬರೆದಿಯಾನೆ ಸರ್ವಜ್ಞ ತಾನ ವಚನಗಳನ್ನು ಬರೀಬೇಕು ಅಂತ ಬರೆದಿಲ್ಲ ತಾನು ಅನುಭವಿಸಿದಂಥದ್ದನ್ನು ಅವನ ಅನುಭವ ವಾಣಿ ಇದು ಅನುಭವ ಅನುಭಾವವಾಗಿ ವಚನ ರೂಪದಲ್ಲಿ ಜಗತ್ತಿಗೆ ಅದು ಬಂದಿದೆ ಅದು ಆದ್ದರಿಂದ ಸರ್ವಜ್ಞ ಕವಿ ಅತ್ಯಂತ ಜನಪ್ರಿಯನಾಗಿದ್ದಾನೆ ಅತ್ಯಂತ ಸುಪ್ರಸಿದ್ಧನಾಗಿದ್ದಾನೆ ಅಂತ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಇಂತಹ ಮಹಾಕವಿ ಸರ್ವಜ್ಞನ ವಚನಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ವ್ಯಾಖ್ಯಾನ ಮಾಡ್ತಕ್ಕಂಥ ಒಂದು ಪುಣ್ಯದ ಕೆಲಸ ಸೌಭಾಗ್ಯ ನನಗೆ ಶ್ರೀ ಬಸವ ಟಿ ವಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ನನಗೆ ಹೃದಯ ತುಂಬಿ ಬಂದಿದೆ ಹಾಗಾಗಿ ಇದನ್ನು ಮುಂದುವರ್ಸೋಣ ದಯಮಾಡಿ ತಾವೆಲ್ಲರೂ ಕೂಡ ಮತ್ತೆ ಮತ್ತೆ ನಾನು ಪ್ರೀತಿಯಿಂದ ಕೇಳ್ತೇನೆ ಪ್ರತಿ ಭಾನುವಾರ ರಾತ್ರಿ ಎಂಟರಿಂದ ಎಂಟು ಮೂವತ್ತರವರೆಗೆ ಬರ್ತಿರ್ತಕ್ಕಂಥ ಈ ಶರಣರ ಸಂದೇಶ ವಚನ ವೈಭವ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಬೇಕು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂಥೇಳಿ ನಾನು ಮತ್ತೆ ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊತೇನೆ ಮುಂದುವರ್ಸೋಣ ಕ್ಷಣ ಮಾತ್ರವಾದರೂ ಗುಣಿಗಳೊಡನಾಡುವುದು ಗುಣಹೀನರುಗಳ ಒಡನಾಡೆ ಬಹುದುಃಖ ಒಣಲೊಡಿದ್ದಂತೆ ಸರ್ವಜ್ಞ ಕ್ಷಣ ಮಾತ್ರವಾದರೂ ಗುಣಿಗಳ ಒಡನಾಡುವುದು ಗುಣಹೀನರುಗಳ ಒಡನಾಡೆ ಬಹುದುಃಖ ಒಣಲೋಡಿದ್ದಂತೆ ಸರ್ವಜ್ಞ ಕ್ಷಣ ಮಾತ್ರವಾದರು ಸ್ವಲ್ಪ ಹೊತ್ತಾದರೂ ಸರಿ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದೆ ಅದರಲ್ಲಿ ಸ್ವಲ್ಪ ಹೊತ್ತಾದರೂ ಸರಿ ನಾವು ಯಾರ ಜೊತೆ ಒಡನಾಟ ಇಟ್ಕೋಬೇಕು ಯಾರ ಜೊತೆ ಮಾತಾಡಬೇಕು ಯಾರ ಜೊತೆ ವ್ಯವಹರಿಸಬೇಕು ಅಂತ ಕೇಳಿದ್ರೆ ಸರ್ವಜ್ಞ ಬಹಳ ಚೆನ್ನಾಗಿ ನಮಗೆ ಬುದ್ಧಿಮಾತನ ಹೇಳಿದಾನೆ ಗುಣಿಗಳು ಒಡನಾಡುವುದು ಸದ್ಗುಣಿಗಳ ಜೊತೆ ಒಡನಾಟ ಇಟ್ಕೋಬೇಕು ಏಕೆಂದರೆ ಒಳ್ಳೆಯವರ ಒಡನಾಟ ಇಟ್ಕೊಂಡ್ರೆ ಒಳ್ಳೇದು ಸಿಗುತ್ತೆ ಕೆಟ್ಟವರು ಒಡನಾಟ ಇಟ್ಕೊಂಡ್ರೆ ನಾವು ಕೆಟ್ಟದ್ದಾಗುತ್ತೆ ಅದಕ್ಕೋಸ್ಕರವೇ ಸರ್ವಜ್ಞ ಸ್ವಲ್ಪ ಹೊತ್ತಾದರೂ ಪರವಾಗಿಲ್ಲ ದಯವಿಟ್ಟು ಗುಣಿಗಳ ಒಡನಾಟವನ್ನು ಇಟ್ಕೊಳ್ಳೋಣ ಗುಣಿಗಳ ಒಡನಾಟದಲ್ಲಿ ಇರಿ ಅಂಥೇಳಿ ನಮ್ಮೆಲ್ಲರೂ ಕೂಡ ಆತ ಕರೆಯನ್ನು ಕೊಟ್ಟಿದ್ದಾನೆ ಗುಣಹೀನರುಗಳ ಒಡನಾಡೆ ಗುಣವೇ ಇಲ್ಲ ಮೋಸ ವಂಚನೆ ದಗ ಅನ್ಯಾಯ ಅಕ್ರಮ ಹಿಂಸೆ ಸುಳ್ಳು ಈ ರೀತಿ ಮಾಡ್ತಿರ್ತಕ್ಕಂಥ ಒಡನಾಟ ಇಟ್ಕೊಂಡ್ರೆ ಏನಾಗುತ್ತೆ ಅಂಥವ್ರ ಸಂಪರ್ಕದಲ್ಲಿ ಸ್ನೇಹ ಇಟ್ಕೊಂಡ್ರೆ ಏನಾಗುತ್ತೆ ಒಡನಾಡೆ ಬಹು ದುಃಖ ದುಃಖಕ್ಕೆ ನಾವು ಒಳಗಾಗ್ತೀವಿ ನೋಡಿ ಉದಾಹರಣೆಗೆ ಲಂಚಕೋರರು ಭ್ರಷ್ಟಾಚಾರಿಗಳು ಸಂಪರ್ಕ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಅವರು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಅವರು ತಾವು ಹಣವನ್ನು ಮಾಡಲಿಕ್ಕೆ ನಮ್ಮನ್ನು ಒಂದು ಸಾಧನವನ್ನಾಗಿ ಬಳಸ್ಕೋತಾರೆ ಅಂಥವ್ರ ಜೊತೆ ನಾವು ಕೈ ಜೋಡಿಸಿದ್ವಿ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಒಂದಲ್ಲ ಒಂದು ದಿವಸಕ್ಕೆ ನಾವು ಆಪತ್ತಿಗೆ ಸಿಕ್ಕಾಕೋಬೇಕಾಗುತ್ತೆ ಅದಕ್ಕೋಸ್ಕರನೇ ಒಳ್ಳೆಯವರ ಜೊತೆಯಲ್ಲಿ ಇರಬೇಕು ಒಳ್ಳೆಯವರ ಸಂಪರ್ಕವನ್ನು ಮಾಡಬೇಕು ಕ್ಷಣ ಮಾತ್ರವಾದರೂ ಪರವಾಗಿಲ್ಲ ದಿನದಲ್ಲಿ ಸ್ವಲ್ಪ ಹೊತ್ತಾದರೂ ಪರವಾಗಿಲ್ಲ ಅಥವಾ ನಮ್ಮ ಜೀವನದಲ್ಲಿ ಬಹಳಷ್ಟು ವರ್ಷಗಳಲ್ಲದೇ ಇದ್ದರೂ ಕೂಡ ಸ್ವಲ್ಪ ವರ್ಷಗಳಾದರೂ ಸರಿ ಒಳ್ಳೆಯವರ ಒಡನಾಟವನ್ನು ಇಟ್ಕೊಳ್ಳೋಣ ಒಳ್ಳೆಯವರ ಒಡನಾಟದಿಂದ ನಾವು ಒಳ್ಳೆಯವರಾಗೋಣ ಯಾಕೆ ಅಂತ ಕೇಳಿದರೆ ಸಂಘದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಮಾತಿದೆ ನಮ್ಮ ಸಂಘ ಚೆನ್ನಾಗಿಲ್ಲ ಅಂದರೆ ನಮ್ಮ ಪರಿಸ್ಥಿತಿ ಕೂಡ ಕೆಟ್ಟದ್ದಾಗಿರುತ್ತೆ ಎಲ್ಲರೂ ಕೆಡೋದಕ್ಕೆ ಕಾರಣ ಏನಪ್ಪ ಅಂತ ಕೇಳಿದರೆ ಒಡನಾಟ ಒಳ್ಳೆಯವರ ಒಡನಾಟ ಸಿಗಬೇಕು ಸ್ನೇಹ ಸಿಗಬೇಕು ಅಂಥವ್ರ ಜೊತೆ ನಾವಿರಬೇಕು ಅದು ಬಹಳ ಮುಖ್ಯ ಇಲ್ಲಿ ನೋಡಿ ಉದಾಹರಣೆಗೆ ಭೋಜರಾಜ ಕಾಳಿದಾಸ ಕವಿರತ್ನ ಅವನು ಭೋಜರಾಜ ಮತ್ತು ಕಾಳಿದಾಸ ಬಹಳ ಒಳ್ಳೆಯ ಸ್ನೇಹಿತರಾಗಿದ್ದರು ಅವನು ರಾಜನಾಗಿದ್ದರೂ ಕೂಡ ಕವಿಯನ್ನು ಪ್ರೀತಿಸ್ತಾ ಇದ್ದ ಇವನು ಕವಿಯಾಗಿದ್ದರೂ ಕೂಡ ಭೋಜ ಭೋಜ ಅಂತೇಳಿ ಭಾಳ ಅವನನ್ನು ಆತ್ಮೀಯತೆಯಿಂದ ಕರೆದು ಮಾತಾಡಿಸ್ತಾ ಇದ್ದ ಈ ಸ್ನೇಹ ನೋಡಿ ಜಗತ್ತಿಗೆ ಏನಾಯಿತಪ್ಪ ಅಂತ ಕೇಳಿದರೆ ಒಳ್ಳೊಳ್ಳೆ ಕಾವ್ಯಗಳನ್ನು ಕಾಳಿದಾಸ ಜಗತ್ತಿಗೆ ಕೊಡಲಿಕ್ಕೆ ಅನುಕೂಲ ಆಯಿತು ಹಾಗೆಯೇ ಬಸವಣ್ಣ ಮತ್ತು ಬಿಜ್ಜಳನ ಸಂಪರ್ಕ ಪ್ರಾರಂಭದ ದಿನಗಳಲ್ಲಿ ತುಂಬ ಚೆನ್ನಾಗಿತ್ತು ಏಕೆಂದರೆ ಬಿಜ್ಜಳ ಬಸವಣ್ಣನನ್ನು ಬಸವರಾಜ ಬಸವದೇವ ಬಸವರಸ ಅಂತಲೇ ಭಾಳ ಪ್ರೀತಿಯಿಂದ ಕರೀತಾ ಇದ್ದ ಬಸವಣ್ಣ ಅಂಥೇಳಿ ಕರಿತಾ ಇದ್ದ ಹಾಗೇನಾಯಿತು ಸಾಮಾನ್ಯ ಕರ್ಣಿಕನಾಗಿದ್ದಂತಹ ಸಾಮಾನ್ಯ ಒಬ್ಬ ಗುಮಾಸ್ತನಾಗಿದ್ದಂಥ ಬಸವಣ್ಣ ಮುಂದೆ ಮಂತ್ರಿಯಾದ ಅರ್ಥಮಂತ್ರಿಯಾದ ಮಹಾಮಂತ್ರಿಯಾದ ಪ್ರಧಾನಮಂತ್ರಿಯಾದ ಕಲ್ಯಾಣ ರಾಜ್ಯಕ್ಕೆ ಇದು ಹೇಗೆ ಸಾಧ್ಯ ಆಯ್ತಪ್ಪ ಅಂತ ಕೇಳಿದರೆ ಬಿಜ್ಜಳನ ಸ್ನೇಹ ಅವರಿಬ್ಬರ ನಡುವೆ ಅಂತಹ ಒಂದು ಅನ್ಯೋನ್ಯತೆ ಇತ್ತು ಅವರ ಒಡನಾಟ ಅಷ್ಟು ಸೊಗಸಾಗಿತ್ತು ಜಗತ್ತಿಗೆ ಅದೇ ಬೇಕಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರನೇ ನಾವು ಒಳ್ಳೆಯವ್ರ ಸಂಘವನ್ನು ಮಾಡೋಣ ದಿನದ ಸ್ವಲ್ಪ ಹೊತ್ತಾದರೂ ಸರಿ ನಾವು ಒಳ್ಳೆಯವ್ರ ಜೊತೆ ಕಾಲವನ್ನು ಕಳೆಯೋಣ ಯಾಕೆ ಅಂತ ಕೇಳಿದರೆ ನಾವು ಕೆಟ್ಟವ್ರ ಜೊತೆ ಸೇರಿದಾಗ ಇಡೀ ದಿವಸ ನಾವು ದುಃಖದಿಂದ ಇರಬೇಕಾಗುತ್ತೆ ಅಥವಾ ನಾವೊಂದು ವಾಕಿಂಗ್ ಹೋಗ್ತಿರ್ತೀವಿ ಒಂದು ಕೆಲಸ ಕಾರ್ಯಕ್ಕೆ ಹೋಗ್ತಿರ್ತೀವಿ ಅಲ್ಲಿ ನಮ್ಮ ಸ್ನೇಹಿತರುಗಳು ಸಿಗ್ತಾರೆ ಕೆಲಸ ಮುಗಿಸ್ತೀವಿ ಸಂಜೆ ಮನೆಗೆ ಬರ್ತೀವಿ ನೋಡಿ ಸಾಯಂಕಾಲ ಏನಾಗುತ್ತೆ ಅಂತ ಕೇಳಿದರೆ ಕೆಡತಕ್ಕಂಥ ಸ್ನೇಹಿತರಲ್ಲೇ ಕೆಡೋದು ಒಳ್ಳೆಯ ಸ್ನೇಹಿತ ಆದ್ರೆ ಏನು ಮಾಡ್ತಾನೆ ಒಂದು ವಾಕಿಂಗ್ ಕರ್ಕೊಂಡೋಗ್ತಾನೆ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತಾನೆ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ ಅಥವಾ ಇಲ್ಲ ಅಂತ ಕೇಳಿದರೆ ಒಂದು ಒಳ್ಳೆಯ ವಿಚಾರ ಚರ್ಚೆ ಮಾಡ್ತಾನೆ ಏನು ಮಾಡ್ತಾನೆ ಕೆಟ್ಟವನು ಅವನು ಸಾಯಂಕಾಲ ಮದ್ಯಪಾನ ಮಾಡೋದಕ್ಕೋ ಅಥವಾ ಮಾಂಸಾಹಾರಕ್ಕೋ ಎಲ್ಲವನ ಕಡೆ ಕೆಟ್ಟದ ಕಡೆಗೋ ಕರ್ಕೊಂಡು ಹೋಗ್ತಾನೆ ನೋಡಿ ಹೇಗೆ ಮನುಷ್ಯ ಹಾಳಾಗ್ತಾನೆ ಅಂಥೇಳಿ ಅದಕ್ಕೋಸ್ಕರನೇ ಸ್ನೇಹಿತಗಳಿದಾರಲ್ಲ ಒಳನಾಟ ಅದು ಬಹಳ ಮುಖ್ಯ ಒಳ್ಳೆಯವರ ಒಳನಾಟವನ್ನು ಇಟ್ಕೋಬೇಕು ಅಂಥೇಳಿ ಸರ್ವಜ್ಞ ಬಹಳ ಸೊಗಸಾಗಿ ನಮಗೆ ನಮ್ಮ ಗಮನಕ್ಕೆ ತಂದಿಯೇನೆ ಆಮೇಲೆ ಮತ್ತೆ ಕುಲಭೇದ ಜಾತಿಯ ಬಗ್ಗೆ ನೋಡಿ ಸರ್ವಜ್ಞನ ವಚನ ಈ ರೀತಿ ಇದೆ ಎಲುವಿಲ್ಲ ನಾಲಿಗೆಗೆ ಬಲವಿಲ್ಲ ಬಡವಂಗೆ ತೊಲೆ ಕಂಬವಿಲ್ಲ ಗಗನಕ್ಕೆ ದೇವರಲ್ಲಿ ಕುಲಭೇದವಿಲ್ಲ ಸರ್ವಜ್ಞ ಎಷ್ಟು ಸೊಗಸಾಗಿದೆ ನೋಡಿ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದನು ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಜನ್ಮದಾತ ಈ ಭಗವಂತ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಅವನಿಗೆ ಯಾವುದೇ ಭಾವ ಇಲ್ಲ ಎಲ್ಲರನ್ನು ಸೃಷ್ಟಿ ಮಾಡಿದ್ದಾನೆ ಅದಕ್ಕೆ ಎಲ್ಲರಿಗೊಂದೇ ಭೂತಲವೆಂದೇ ಎಲ್ಲರಿಗೂ ಭಗವಂತನು ತಂದೆ ಸರ್ವರಿಗೊಂದೇ ಸೂರ್ಯನ ಕಣ್ಣು ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು ಬಗೆ ಬಗೆಯಾದರೂ ದೇಹದ ಬಣ್ಣ ಎಲ್ಲರ ನಗೆಯೂ ಒಂದೇ ಅಣ್ಣ ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು ಎಲ್ಲರೂ ಒಂದೇ ಮನೆಯೊಳಗಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ವಿಶ್ವಮಾನವ ಸಂದೇಶವನ್ನು ನಮ್ಮ ದಿನಕರ ದೇಸಾಯವರ ಒಂದು ಚುಟುಕ ಇದು ಎಲ್ಲರಿಗೊಂದೇ ಭೂತಲವೆಂದೇ ಎಲ್ಲರಿಗೂ ಭಗವಂತನ ತಂದೆ ಸರ್ವರಿಗೊಂದೇ ಸೂರ್ಯನ ಕಣ್ಣು ಜಗತ್ ಕೆಲ ಒಬ್ಬನೇ ಸೂರ್ಯ ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು ಬಗೆ ಬಗೆಯಾದರೂ ದೇಹದ ಬಣ್ಣ ಕರಿಯ ಕೆಂಚ ಬಿಳಿಯ ಎಲ್ಲ ಇದ್ದೀವಿ ಇಲ್ಲಿ ಕುಳ್ಳ ದಪ್ಪವನು ಸಣ್ಣವನು ಎತ್ತರ ಇರೋನು ಎಲ್ಲರೂ ಇದ್ದೀವಿ ಇಲ್ಲಿ ಎಲ್ಲರಿಗೂ ಬಣ್ಣ ಬೇರೆ ಬೇರೆ ಆಗಿದ್ದರೂ ಕೂಡ ಎಲ್ಲರ ನಗೆಯೂ ಒಂದೇ ಅಣ್ಣ ನಕ್ಕಾಗ ಎಲ್ಲರ ನಗೆಯೂ ಒಂದೇ ಆಗಿರುತ್ತೆ ಹೀಗಿರಬೇಕಾದ್ರೆ ಏತಕ್ಕೆ ಯುದ್ಧವು ಏತಕ್ಕೆ ಮದ್ದು ಯಾಕೆ ಗುಂಡುಗಳು ಯಾಕೆ ಯಾಕೆ ಕತ್ತಿಗಳು ಗುರಾಣಿಗಳು ಯಾಕೆ ಬಂದೂಕುಗಳು ಯಾಕೆ ಎಲ್ಲರೂ ಒಂದೇ ಮನೆಯೊಳಗಿದ್ದು ನಾವೆಲ್ಲ ಒಂದೇ ಮನೆ ಜಗತ್ತೆಲ್ಲ ಒಂದು ಮನೆ ಬಸವಣ್ಣ ಹೇಳಿದಾರಲ್ಲ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆಣಿ ಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆಣಿ ಸಯ್ಯ ಆ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಎಲುವಿಲ್ಲ ನಾಲಿಗೆಗೆ ಈ ನಾಲಿಗೆಗೆ ಮೂಳೆ ಇಲ್ಲ ಹೇಗೆ ಹೇಗಬೇಕಾದ ತಿರುಗತ್ತದು ಹೇಗೆ ಬೇಕಾದ್ರೂ ಮಾತಾಡುತ್ತೆ ಅಲ್ವೇ ಬಲವಿಲ್ಲ ಬಡವನಿಗೆ ಬಡವನಿಗೆ ಬಲ ಇಲ್ಲ ಯಾಕೆಂದರೆ ಅವನ ಹತ್ರ ಹಣ ಇಲ್ಲ ಯಾರೋ ಅವನ ಮಾತನ್ನು ಕೇಳೋದಿಲ್ಲ ಬಡದೇವರು ಅಂದರೆ ಬಿಲ್ಪತ್ರೆನೋ ಬುಸ್ ಅಂತಂತೆ ಅನ್ನೋ ಗಾದೆ ಇದೆ ಕನ್ನಡದಲ್ಲಿ ತೊಲೆ ಕಂಬವಿಲ್ಲ ಗಗನಕ್ಕೆ ದೇವರಲ್ಲಿ ಕುಲಭೇದವಿಲ್ಲ ಸರ್ವಜ್ಞ ದೇವರಲ್ಲಿ ಕುಲ ಮತ್ತು ಭೇದ ಅಂತಕ್ಕಂಥದ್ದು ಇಲ್ಲ ಭಗವಂತನಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಮಾತು ಅಂದರೆ ದೇವರು ಜಗತ್ತಿನ ಎಲ್ಲರನ್ನು ಕೂಡ ಒಂದೇ ರೀತಿಯಾಗಿ ನೋಡಿಕೊಂಡಿದ್ದಾನೆ ಮತ್ತೆ ಮುಂದುವರೆದು ಸರ್ವಜ್ಞ ತನ್ನ ವಚನಗಳಲ್ಲಿ ಏಲು ತೊಗಲು ನರಮಾಂಸ ಬಲಿದ ಚರ್ಮದ ಹೊದಿಕೆ ಹೊಲೆ ರಕ್ತ ಶುಕ್ಲದಿಂದಾದ ದೇಹಕ್ಕೆ ಕುಲವಾವು ದಯ್ಯ ಸರ್ವಜ್ಞ ಎಷ್ಟು ಸೊಗಸಾಗಿದೆ ನೋಡಿ ಈ ವಚನ ಪ್ರಪಂಚದಲ್ಲಿರ್ತಕ್ಕಂಥದ್ದು ಎರಡು ಜಾತಿ ಒಂದು ಗಂಡು ಇನ್ನೊಂದು ಹೆಣ್ಣು ಈ ಗಂಡು ಹೆಣ್ಣು ಎರಡು ಬಿಟ್ಟರೆ ಪ್ರಪಂಚದಲ್ಲಿ ಇನ್ಯಾವುದು ಕೂಡ ಇಲ್ಲ ಆದರೆ ನಾವೇನು ಮಾಡಿದ್ದೀವಪ್ಪ ಅಂತ ಕೇಳಿದರೆ ಕುಲವನ್ನು ಜಾತಿಯನ್ನು ಧರ್ಮವನ್ನು ಕಟ್ಟಿ ಮಕ್ಕಳನ್ನು ಬಹಳ ಕುಬ್ಜರನ್ನಾಗಿ ಚಿಕ್ಕವರನ್ನಾಗಿ ಮಾಡಿದೆ ವಿಶ್ವ ಮಾನವತೆ ವಿಶ್ವಮಾನವತ ಧರ್ಮವನ್ನು ನಾವು ಏನು ಮಾಡ್ತಿದ್ದೀವಪ್ಪ ಅಂತ ಕೇಳಿದ್ರೆ ಹಾಳು ಮಾಡ್ತಾ ಇದ್ದೀವಿ ಅದಕ್ಕೆ ಕೇಳ್ತಾನೆ ಸರ್ವಜ್ಞ ಎಲು ಎಲುಬು ನಮ್ಮ ಮೂಳೆ ತೊಗಲು ಚರ್ಮ ನರ ರಕ್ತ ಹರಿತಕ್ಕಂಥ ನರನಾಡಿಗಳು ಮಾಂಸ ದೇಹದಲ್ಲಿರ್ತಕ್ಕಂಥ ಮಾಂಸ ಬಲಿದ ಚರ್ಮದ ಹೊದಿಕೆ ಇದ್ರ ಮೇಲೆ ಚರ್ಮ ಇದೆ ಅಲ್ವೇ ಈಗಿರಬೇಕಾದ್ರೆ ಹೊಲೆ ರಕ್ತ ಶುಕ್ಲದಿಂದಾದ ದೇಹಕ್ಕೆ ಈ ದೇಹದಲ್ಲಿ ಗಲೀಜಿದೆ ರಕ್ತ ಮಾಂಸಗಳಿದೆ ಕೀವಿದೆ ಎಲ್ಲವೂ ತುಂಬಿದೆ ಈ ದೇಹದಲ್ಲಿ ಹೀಗಿರಬೇಕಾದ್ರೆ ಕುಲವಾವುದಯ್ಯ ಸರ್ವಜ್ಞ ಎಲ್ಲಿಯ ಜಾತಿ ಎಲ್ಲರ ದೇಹದ ರಕ್ತನ ಕೆಂಪೇನಾ ನೋಡಿ ನೀವೇನನ್ನಾದರೂ ತಯಾರಿಸ್ಬೋದು ಆದರೆ ರಕ್ತವನ್ನು ತಯಾರು ಮಾಡೋಕ್ಕಾಗಲ್ಲ ಒಬ್ಬ ಮನುಷ್ಯನಿಗೆ ಅಪಘಾತವಾದಾಗ ಅವನ ದೇಹದಿಂದ ರಕ್ತ ಹೊರಗಡೆ ಹೋದಾಗ ಡಾಕ್ಟ್ರ್ ಹೇಳ್ತಾರೆ ರಕ್ತ ಕೊಡಬೇಕು ಆ ಗ್ರೂಪಿನ ರಕ್ತವನ್ನು ಕೊಡಬೇಕು ಹಾಗೆ ಯಾರೋ ಪುಣ್ಯಾತ್ಮ ದಾನಿ ಬಂದು ರಕ್ತವನ್ನು ಕೊಡ್ತಾನೆ ಯಾಕಂದರೆ ಇವತ್ತು ಅನ್ನದಾನ ವಿದ್ಯಾದಾನ ಕನ್ಯಾದಾನ ಅದೇ ರೀತಿಯಾಗಿ ಈ ರಕ್ತದಾನ ಕೂಡ ಶ್ರೇಷ್ಠವಾದ ದಾನ ಮೇಲೆ ನೇತ್ರದಾನ ಕಣ್ಣನ್ನು ಕೊಡ್ತೀವಿ ಯಾರೋ ತೀರ್ಕೊಂಡಾಗ ಬೇರೆಯವ್ರಿಗೆ ಕಣ್ಣನ್ನು ಕೊಡ್ತಾರೆ ಅದು ನೇತ್ರದಾನ ಇನ್ನು ಕೆಲವರು ದೇಹವನ್ನು ಕೂಡ ದಾನ ಮಾಡ್ತಾರೆ ಉದಾಹರಣೆ ನಾನು ಕೂಡ ಒಬ್ಬ ದೇಹ ದಾನಿ ಇಲ್ಲಿ ಬೆಂಗಳೂರಿನ ಖಾಸಗಿ ಕಾಲೇಜ್ ಒಂದು ಮೆಡಿಕಲ್ ಕಾಲೇಜ್ ನನ್ನ ದೇಹವನ್ನು ದಾನ ಮಾಡಿದ್ದೇನೆ ನನ್ನ ಕಾಲಾನಂತರ ನನ್ನ ಕಣ್ಣು ಮತ್ತು ನನ್ನ ದೇಹ ಆ ಕಾಲೇಜಿನ ಮೆಡಿಕಲ್ ಒಂದು ಸ್ಟೂಡೆಂಟ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೋಸ್ಕರ ಆ ದೇಹ ದಾನವಾಗಿ ಹೋಗುತ್ತೆ ಯಾಕೆ ಅಂತ ಕೇಳಿದರೆ ಬದುಕಿದ್ದಾಗ ನಾವೆಷ್ಟು ಒಳ್ಳೆಯ ಕೆಲಸ ಮಾಡ್ತೀವಿ ಗೊತ್ತಿಲ್ಲ ಸತ್ತ ಮೇಲಾದರೂ ಕೂಡ ಈ ದೇಹ ಅದು ಸಾರ್ಥಕತೆಯನ್ನು ಪಡೀಬೇಕು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಉದಾಹರಣೆಗೆ ಸಾಕಷ್ಟು ಒಂದು ಹದಿನೆಂಟು ಇಪ್ಪತ್ತು ಸಾವಿರ ರಕ್ತದಾನ ಮಾಡಿದ್ದೇನೆ ಹಾಗೆ ಕಣ್ಣುಗಳನ್ನು ಕೂಡ ನಾನು ಬರ್ಕೊಟ್ಟಿದ್ದೇನೆ ದೇಹವನ್ನು ಕೂಡ ಖಾಸಗಿ ಮೆಡಿಕಲ್ ಕಾಲೇಜಿಗೆ ಬರ್ಕೊಟ್ಟಿದ್ದೇನೆ ನಾನು ಬೆಂಗಳೂರಿನಲ್ಲಿ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದರೆ ಈ ದೇಹ ಅಂತಕ್ಕಂಥದ್ದು ಅಶಾಶ್ವತವಾದದ್ದು ಯಾರೂ ಇಲ್ಲೇ ಇರೋಲ್ಲ ಪ್ರತಿಯೊಬ್ಬರೂ ಹೋಗಲಿಕ್ಕೆ ಬೇಕು ಮಹಾರಾಜೆಯ ಆದಿಯಾಗಿ ಚಲನಚಿತ್ರ ನಟ ನಟಿಯರಾದಿಯಾಗಿ ಕೋಟ್ಯಾದೀಶ್ವರ ಆದಿಯಾಗಿ ಬಡವರಾದಿಯಾಗಿ ನಿರ್ಗತಿಕರಾದಿಯಾಗಿ ಭಿಕ್ಷುಕರಾದಿಯಾಗಿ ಎಲ್ಲರಿಗೂ ದೇಹವನ್ನು ಬಿಡಲಿಕ್ಕೆ ಬೇಕು ಯಾಕೆಂದರೆ ಜಾತಸ್ಯ ಮರಣಂ ಧ್ರುವಂ ಹುಟ್ಟಿದವರು ಸಾಯ್ಲಿಕ್ಕೇ ಬೇಕು ಹುಟ್ಟು ಉಚಿತ ಸಾವು ಖಚಿತ ಆದ್ದರಿಂದ ನಾವು ಈ ನಡುವೆ ಯಾಕೆ ಜಾತಿ ಜಾತಿಯನ್ನು ಮಾಡ್ಕೋಬೇಕು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಯಾಕೆ ಕಚ್ಚಾಡಬೇಕು ನಾವು ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತೀಯ ನಮ್ಮ ದೇಹದಲ್ಲಿರ್ತಕ್ಕಂಥ ಮೂಳೆ ರಕ್ತ ಮಾಂಸ ನರಗಳು ಎಲ್ಲವೂ ಕೂಡ ಈ ಎಲ್ಲವೂ ಕೂಡ ಒಂದೇ ಎಲ್ಲರ ದೇಹದಲ್ಲಿರೋದು ಅದೇನೆ ಇವತ್ತು ನೋಡಿ ಒಬ್ಬರ ಕಣ್ಣನ್ನು ಇನ್ನೊಬ್ಬರಿಗೆ ಕೂಡಿಸ್ಬೋದು ಒಬ್ಬರ ಹೃದಯವನ್ನು ಇನ್ನೊಬ್ಬರಿಗೆ ಜೋಡಿಸ್ಬೋದು ಒಬ್ಬರ ಒಂದು ಯಕೃತನ್ನು ದೇಹದಲ್ಲಿರ್ತಕ್ಕಂಥ ಅಂಗಗಳನ್ನು ಇನ್ನೊಬ್ಬರಿಗೆ ನಾವು ಜೋಡಿಸ್ಬೋದು ಇಂತಹ ಒಂದು ಕಾಲದಲ್ಲಿ ಘಟ್ಟದಲ್ಲಿ ನಾವಿದ್ದೇವೆ ಇವತ್ತಿನ ಮೆಡಿಕಲ್ ಸೈನ್ಸು ಅಷ್ಟು ಚೆನ್ನಾಗಿ ಬೆಳೆದಿದೆ ಆದ್ದರಿಂದ ನಾವು ಜಾತಿ ಧರ್ಮವನ್ನು ಇಟ್ಕೋಬಾರ್ದು ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತಕ್ಕಂಥದ್ದು ಸರ್ವಜ್ಞನ ವಚನಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಹಾಗೆ ಮುಂದುವರಿತಾ ನೋಡ್ತಾ ಹೋಗೋಣ ನೋಡಿ ಜಾತಿ ಖಂಡನೆಯನ್ನು ಸರ್ವಜ್ಞ ಮತ್ತೆ ಹೇಗೆ ಮಾಡ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ ಇಲ್ಲಿ ಜಾತಿ ಖಂಡನೆಯನ್ನು ಸರ್ವಜ್ಞ ಈ ರೀತಿ ಮಾಡ್ತಾ ಹೋಗಿದೆ ಕುಡಿಯುವ ನೀರನ್ನು ತಂದು ಅಡಿಗೆ ಮಾಡಿದ ಮೇಲೆ ಕುಡಿಯುವ ನೀರನ್ನು ತಂದು ಅಡಿಗೆ ಮಾಡಿದ ಮೇಲೆ ಒಡನುಣ್ಣಲಾಗದಿಂತೆಂಬ ಮನುಜರ ಒಡನಾಟವೇಕೆ ಸರ್ವಜ್ಞ ನಾನು ಒಡನಾಟದ ಬಗ್ಗೆ ಹಿಂದೆ ಹೇಳಿದೆ ನಾನು ಹಿಂದಿನ ವಚನದಲ್ಲಿ ನಾವು ನೀರು ತರ್ತೇವೆ ಎಲ್ಲರ ಮನೆಗೂ ನೀರು ಬರುತ್ತೆ ನಲ್ಲಿಯಲ್ಲಿ ಎಲ್ಲರ ಮನೇಲಿ ನಲ್ಲಿಲಿ ಬರೋ ನೀರು ಒಂದೇ ಅಥವಾ ಬಾವಿಯಿಂದ ನೀರು ತರ್ತೀವಿ ಕೆರೆಯಿಂದ ನೀರು ತರ್ತೀವಿ ಎಲ್ಲಿಂದ ತೊಗೊಂಬರ್ತೀವಿ ಜಗತ್ತಿನಲ್ಲಿ ನೀರು ಒಂದೇ ಅಲ್ಲವೇ ಆಕಾಶದಿಂದ ಮಳೆ ಬೀಳುತ್ತೆ ಭೂಮಿ ಮೇಲೆ ಶೇಖರಣೆ ಆಗುತ್ತೆ ಆ ನೀರನ್ನು ನಾವೆಲ್ಲ ಕೂಡ ಶುದ್ಧೀಕರಿಸ್ಕೊಂಡು ನಂತರ ಕುಡಿತೇವೆ ಬಳಸ್ತೇವೆ ಊಟ ಇತ್ಯಾದಿಗಳಿಗೆ ಅದನ್ನು ತೆಗೆದುಕೊಂಡು ಬಂದು ಅಡುಗೆ ಮಾಡ್ತೇವೆ ಅದಕ್ಕೆ ಹೇಳ್ತಾ ಇದ್ದಾನೆ ಕುಡಿಯುವ ನೀರನ್ನು ತಂದು ಅಡಿಗೆ ಮಾಡಿದ ಮೇಲೆ ಅಡುಗೆಯನ್ನು ತಯಾರಿಸುತ್ತೇವೆ ತಯಾರಿಸಿದ ನಂತರ ಒಡನುಣ್ಣಲಾಗದಿಂತೆಂಬ ಒಟ್ಟಿಗೆ ಊಟ ಮಾಡಿ ಊಟ ಮಾಡಲ್ಲ ಯಾಕೆ ಅವನು ಆ ಜಾತಿ ಅವನು ಕೀಳು ಜಾತಿ ಅವ್ನು ನಮ್ಮ ಜೊತೆ ಕೂತ್ಕೋಬಾರ್ದು ನಮ್ಮ ಮೇಲೆ ಜಾತಿಯವರು ಅವನ ಜೊತೆ ಸೇರಬಾರ್ದು ನೋಡಿ ಯಾವ ಭಾವನೆ ಇದೆ ನೀವು ಮನೆಗೆ ತಂದ ನೀರು ಒಂದೇ ಕಡೆ ತಂದಂಥ ಆಹಾರ ಪದಾರ್ಥಗಳು ಒಂದೇ ಕಡೆ ಅದೇ ಭೂಮಿ ಮೇಲೆ ಅಕ್ಕಿ ರಾಗಿ ಜೋಳ ಏನೇನು ಬೇಕೋ ನಾವೆಲ್ಲ ಬೆಳ್ಕೊತೇವೆ ಬೆಳೆದಿದ್ದನ್ನು ತೆಗೆದುಕೊಂಡು ಬಂದು ಅಡುಗೆ ಮಾಡ್ತೇವೆ ಆದರೆ ಊಟ ಮಾಡುವ ಸಂದರ್ಭದಲ್ಲಿ ಏನು ಮಾಡ್ತೀವಿ ಒಟ್ಟಿಗೆ ಊಟ ಮಾಡಲ್ಲ ಅಥವಾ ಬೇರೆ ಜಾತಿಯವನ್ನ ಅಡುಗೆ ಮಾಡಿದ್ದಾನೆ ಅಂದರೆ ಈ ಜಾತಿಯವನು ಊಟ ಮಾಡಲ್ಲ ಅವನು ಕೀಳು ಜಾತಿಯನ್ನು ಅಡುಗೆ ಮಾಡಿದ್ದಾನೆ ನಾವೆಷ್ಟೋ ಕಡೆ ನೋಡ್ತಾ ಇದ್ದೇವೆ ಈಗ ಕೀಳು ಜಾತಿಯವರ್ಯಾರು ಅಡುಗೆ ಮಾಡ್ತಾರೆ ಅಂತ ಕೇಳಿದ್ರೆ ಅದನ್ನ ಊಟ ಮಾಡಬಾರ್ದು ನಮ್ಮ ಜಾತಿ ಕೆಟ್ಟೋಗುತ್ತೆ ನೋಡಿ ಎಂಥ ಹೀನ ಸ್ಥಿತಿಗೆ ಮನುಷ್ಯ ತಲುಪಿದ್ದಾನೆ ನೋಡಿ ಇವತ್ತು ಮನುಷ್ಯ ಹಕ್ಕಿಯಂತೆ ಹಾರಬಲ್ಲ ಹಕ್ಕಿ ಥರ ಆರ್ಬೋದು ಏರೋಪ್ಲೇನ್ ಬಂದಿದೆ ಹೆಲಿಕಾಪ್ಟರ್ ಬಂದಿದೆ ರಾಕೆಟ್ ಬಂದಿದೆ ಎಲ್ಲ ಬಂದಿದೆ ಹಕ್ಕಿಯಂತೆ ಆರಬಲ್ಲ ಮೀನಂತೆ ಈಜಬಲ್ಲ ನೋಡಿ ಹಡಗುಗಳಿದ್ದಾವೆ ಜಲಾಂತರ್ಗಾಮಿಗಳಿದ್ದಾವೆ ಸಬ್ಮರೀನ್ಗಳು ಸಮುದ್ರದ ಒಳಗಡೆ ಹೋಗ್ಬೋದು ನಾವು ಸಮುದ್ರದ ಒಳಗಡೆ ಹೋಗಿ ಮುತ್ತುಗಳನ್ನು ರತ್ನಗಳನ್ನು ಎತ್ಕೊಂಡು ಬರ್ತಕ್ಕಂಥ ಮಟ್ಟಕ್ಕೆ ನಾವು ಬಂದಿದ್ದೇವೆ ಇವತ್ತು ಸಮುದ್ರದ ಒಳಗಡೆ ಹೋಗ್ತೇವೆ ಆಕಾಶದಲ್ಲಿ ಹಾರ್ತೇವೆ ವೇಗವಾಗಿ ಚಲಿಸ್ಬೋದು ಎಷ್ಟು ವೇಗವಾಗಿ ಹೋಗ್ತಕ್ಕಂಥ ವಾಹನಗಳು ಬಂದಿದ್ದಾವೆ ಇವತ್ತು ಕಾರ್ಗಳು ಬಂದಿದ್ದಾವೆ ರೈಲುಗಳು ಬಂದಿದ್ದಾವೆ ಇಂತಹ ಈ ಪರಿಸ್ಥಿತಿಯಲ್ಲಿಯೂ ನಾವು ನಮ್ಮ ಜಾತಿಯನ್ನು ಬಿಡ್ತಾ ಇಲ್ಲ ನಾವು ಜಾತಿಯನ್ನು ಬಿಡದೇ ಇರತಕ್ಕಂಥದ್ದು ಬಹಳ ತಪ್ಪು ಈ ಒಂದು ಮನಸ್ಥಿತಿಯನ್ನು ಕುರಿತು ಸರ್ವಜ್ಞ ನೋಡಿ ಹದಿನಾರನೇ ಶತಮಾನದಲ್ಲಿ ಎಷ್ಟು ಚೆನ್ನಾಗಿ ಎಚ್ಚರಿಸಿದ್ದಾರೆ ಈಗ ಬರ್ತಾ 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 ಮನುಷ್ಯರು ಏನು ಮಾಡ್ತಿದ್ದಾರೆ ಗೊತ್ತಾ ಅವರ ಜಾತಿ ಹೆಸರನ್ನು ಧರ್ಮದ ಹೆಸರನ್ನು ಅವ್ರ ಹೆಸರು ಜೊತೆ ಸೇರಿಸ್ಕೊಂತಾರೆ ಇದರಿಂದ ಏನಾಗುತ್ತಪ್ಪ ಅಂತ ಕೇಳಿದರೆ ಮನುಷ್ಯ ಅವನು ಆಗ್ತಾ ಹೋಗ್ತಾನೆ ದಯವಿಟ್ಟು ತಪ್ಪನ್ನು ಯಾರು ಮಾಡಬಾರ್ದು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ದೇವೆ ಮನುಷ್ಯರಾಗಿ ಬದುಕೋಣ ಮನುಷ್ಯರಾಗಿ ಹೋಗೋಣ ಇದು ಬಹಳ ಮುಖ್ಯ ಇಲ್ಲಿ ಅದಕ್ಕೆ ಡಾಕ್ಟರ್ ಸಿದ್ದೇ ಪುರಾಣಿಕರು ಬಹಳ ಸೊಗಸಾಗಿ ಬರೀತಾರೆ ಎಷ್ಟು ಚೆನ್ನಾಗಿ ಬರೀತಾರಪ್ಪ ಅಂದರೆ ಓದಿ ಬ್ರಾಹ್ಮಣನಾಗೂ ಕಾದಿ ಕ್ಷತ್ರಿಯನಾಗು ದುಡಿದುಗೊಳಿಸು ಶೂದ್ರ ವೈಶ್ಯನೆಯಾಗು ಏನಾದರೂ ಆಗು ನಿನ್ನೊಲವಿನಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಮೊದಲು ಮಾನವನಾಗು ಹಿಂದೂ ಮುಸ್ಲಿಮನಾಗು ಬೌದ್ಧ ಕ್ರೈಸ್ತನೇ ಆಗು ಚಾರ್ವಾಕನೇ ಆಗು ಭೋಗ ಬಯಸಿ ಏನಾದರೂ ಆಗು ನೀ ಬಯಸಿದಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗೂ ಮೊದಲು ಮಾನವನಾಗು ನೋಡಿ ಮನುಷ್ಯತ್ವ ಅಂತಕ್ಕಂಥದ್ದು ಎಷ್ಟು ದೊಡ್ಡದು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವದ್ರಪ್ಪನವರು ತಮ್ಮ ಒಂದು ಕವನದಲ್ಲಿ ಈ ರೀತಿ ಹೇಳ್ತಾರೆ ಹತ್ತಿರವಿದ್ದು ದೂರ ನಿಲ್ಲುವೆವು ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ ಗುರುತಿಸದಾದೇನು ನಮ್ಮೊಳಗೆ ನೋಡಿ ನಮ್ಮಲ್ಲೇ ಪರಮಾತ್ಮ ಇದ್ದಾನೆ ಪ್ರತಿಯೊಬ್ಬರಲ್ಲೂ ದೇವರಿದ್ದಾನೆ ಅಹಂ ಬ್ರಹ್ಮಾಸ್ಮಿ ಅಂತಾರೆ ನಾನೇ ದೇವರು ಯಾಕೆಂದರೆ ಭಗವಂತ ನಮ್ಮ ಹೃದಯದಲ್ಲಿ ಸ್ಥಾಪಿತವಾಗಿದ್ದಾನೆ ನಮ್ಮ ಮನಸ್ಸಿನಲ್ಲಿದ್ದಾನೆ ಆದ್ದರಿಂದ ಪ್ರತಿಯೊಬ್ಬರಲ್ಲೂ ದೇವರನ್ನು ಕಾಣಬೇಕು ಅವಳು ಅದನ್ನೇ ಬಸವಾದಿ ಶರಣರು ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಎಷ್ಟು ಚೆನ್ನಾಗಿದೆ ನೋಡಿ ಜಗತ್ತಿಗೆಲ್ಲ ಒಳ್ಳೆಯದನ್ನು ಬಯಸಬೇಕು ನಮಗೆ ಯಾರು ಕೇಳಿ ಬಯಸಿದ್ರೂ ಪರವಾಗಿಲ್ಲ ನಾವು ಹೇಳಬೇಕು ಭಗವಂತ ಅವರಿಗೆ ನೀನು ಒಳ್ಳೆಯದೇನೆ ಮಾಡಪ್ಪ ಅಂತ ಹಿಂದೆಯನ್ನ ಬೈದವರಿಗೆ ಮುಂದೆಯನ್ನ ಬೈದವರಿಗೆ ಕುಂದದೆಲ್ಲ ಜನರ ನಡುವೆ ಬೈದಡವರಿಗೆ ಹಿಂದು ಧರಣ ಕರುಣದಿಂದ ಅಂದಣವನ್ನು ಏರುವಂತೆ ಕುಂದದಿದು ಅವರಿಗೆಲ್ಲ ಭೋಗವಾಗಲಿ ಎಷ್ಟು ಚೆನ್ನಾಗಿದೆ ನೋಡಿ ಮಾತಿದು ಶರಣರು ಬರೆದಿರ್ತಕ್ಕಂಥ ಒಂದು ಸ್ವರವಚನ ಇದು ಬಂಧುಗಳೇ ಆದ್ದರಿಂದ ನಾವು ನೀರನ್ನು ಬಳಸ್ತಕ್ಕಂಥ ಆಹಾರ ಎಲ್ಲವೂ ಕೂಡ ಹೊಂದಿರಬೇಕಾರೆ ಒಟ್ಟಿಗೆ ಊಟ ಮಾಡೋದಕ್ಕೇನು ಕಷ್ಟ ಕೆಲವರು ಮಾಂಸಾಹಾರ ತಿಂತಾರೆ ಕೆಲವು ಸಸ್ಯಾಹಾರ ಅದು ಇಷ್ಟ ಆಗದೆ ಇರ್ಬೋದು ಆದರೆ ಸಸ್ಯಾಹಾರ ಮಾಡಿದಾಗ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಬೋದಲ್ಲ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಚರ್ಚೆ ಮಾಡಬೇಕಾಗತ್ತೆ ಮತ್ತು ಗುಣ ಪ್ರಶಂಸೆ ಮತ್ತು ಉತ್ತಮರ ಬಗ್ಗೆ ನೋಡಿ ಸರ್ವಜ್ಞ ಈ ರೀತಿಯಾಗಿ ಹೇಳ್ತಾನೆ ಇಲ್ಲಿ ಉತ್ತಮರು ಎಂಬುವರು ಸತ್ಯದಲ್ಲಿ ನಡೆದಿಹರು ಉತ್ತಮರನ್ ಅದಮರೇನ ಬೇಡ ಅವರೊಂದು ಮುತ್ತಿನಂತಿಹರು ಸರ್ವಜ್ಞ ಯಾರಿಗಾದರೂ ಹೇಳಬೇಕಾದ್ರೆ ನಾವು ಅವರು ಮುತ್ತು ಪರ್ಲ್ ಏಕೆಂದರೆ ಮುತ್ತಿನಂತಹ ಮನುಷ್ಯ ಒಳ್ಳೆಯ ಮನುಷ್ಯ ಅಂತ ಅಂಥೇಳಿ ಮುತ್ತಿನಂತಹ ಮನುಷ್ಯರೇ ಅವರು ಅಂತ ಹೇಳ್ತಾರೆ ಅವರು ಯಾಕೆ ಅಂತ ಕೇಳಿದ್ರೆ ಮುತ್ತು ಭಾಳ ಬೆಲೆ ಬಾಳ್ತಕ್ಕಂಥದ್ದು ಭಾಳ ಅಪರೂಪದ್ದು ಹಾಗೆಯೇ ಅದು ಸಮುದ್ರದಲ್ಲಿ ಸಿಗ್ತಕ್ಕಂಥದ್ದು ಸ್ವಾತಿ ಮುತ್ತು ಅಂತ ಅದು ಭಾಳ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಮುತ್ತದ್ದು ಸ್ವಾತಿ ಮಳೆ ಬರುವ ಸಂದರ್ಭದಲ್ಲಿ ಕಪ್ಪೆ ಚಿಪ್ಪಲ್ಲಿ ಸೇರಿದಾಗ ಅದು ಮುತ್ತಾಗುತ್ತೆ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೆವು ಇಂತಹ ಮುತ್ತು ಮನುಷ್ಯರು ಯಾರು ಉತ್ತಮರು ಮುತ್ತು ಇದ್ದ ಹಾಗೆ ಅದನ್ನು ಕುರಿತು ಹೇಳ್ತೀರಿಲಿ ಉತ್ತಮರು ಎಂಬುವರು ಸತ್ಯದಲ್ಲಿ ನಡೆದಿಹರು ಉತ್ತಮರು ಯಾವಾಗಲೂ ಸತ್ಯ ಮಾರ್ಗದಲ್ಲಿ ನಡೀತಾರೆ ಅವರು ಯಾರೇನಾದರೂ ಅಂದ್ಕೊಳ್ಳಿ ಯಾರೇನಾದರೂ ಅವ್ರಿಗೆ ತೊಂದರೆ ಕೊಡಲಿ ಅವರು ಸತ್ಯವನ್ನು ಬಿಡಲ್ಲ ಯಾಕೆಂದರೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನ ಸ್ವಾಮಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಗೋವು ಹಸು ಪುಣ್ಯಕೋಟಿ ಅದು ಸತ್ಯವನ್ನು ಉಳಿಯುತ್ತೆ ಅಂದಮೇಲೆ ಮನುಷ್ಯರಾಗಿರ್ತಕ್ಕಂಥ ನಾವು ಯಾವತ್ತೂ ಕೂಡ ಅಸತ್ಯಕ್ಕೆ ಕಾಲಿಡಬಾರ್ದು ಅದಕ್ಕೆ ಸತ್ಯಮೇವ ಜಯತೆ ಅಂಥೇಳಿ ನಮ್ಮ ದೇಶದ ಧ್ಯೇಯವಾಕ್ಯ ಕೂಡ ಅದೇ ಆಗಿದೆ ಉತ್ತಮರನ್ನು ಯಾವತ್ತೂ ಅಧಮರು ಅಂತ ಅನ್ಬೇಡ ಏಕೆಂದರೆ ಅವರೊಂದು ಮುತ್ತು ಇದ್ದ ಹಾಗೆ ಮುತ್ತು ಹೇಗೆ ಬೆಲೆ ಬಾಳುತ್ತೋ ಮುತ್ತು ಹೇಗೆ ಅಮೂಲ್ಯವೋ ಹಾಗೆ ಉತ್ತಮರು ಯಾವಾಗಲೂ ಕೂಡ ಮುತ್ತಿನ ರೀತಿಯಲ್ಲಿ ಇರ್ತಾರೆ ಅಂಥೇಳಿ ಸರ್ವಜ್ಞ ಅವರ ಗುಣವನ್ನು ಪ್ರಶಂಸೆ ಮಾಡಿದ್ದಾನೆ ಉತ್ತಮದ ವರ್ಣಿಗಳೇ ಉತ್ತಮರು ಬೇಡ ಮತ್ತೆ ತನ್ನಂತೆ ಬಗೆವರನೆಲ್ಲರನು ಉತ್ತಮರು ಎನ್ನು ಸರ್ವಜ್ಞ ಯಾರು ಉತ್ತಮ ಹೂ ಈಸ್ ಬೆಸ್ಟ್ ಪರ್ಸನ್ ಹೂ ಈಸ್ ಗ್ರೇಟ್ ಪರ್ಸನ್ ಹೂ ಈಸ್ ಎ ಗುಡ್ ಮ್ಯಾನ್ ಯಾರಂತ ಕೇಳಿದಾಗ ಪ್ರಶ್ನೆ ಹಾಕ್ಕೊಂಡಾಗ ಸರ್ವಜ್ಞ ಹೇಳ್ತಾನೆ ನೋಡಿ ಹೂ ಈಸ್ ದ ಬೆಸ್ಟ್ ಪರ್ಸನ್ ದಿ ಬೆಸ್ಟ್ ಪರ್ಸನ್ ಅಂತೀವಲ್ಲ ಹಾಗೆ ಉತ್ತಮ ಮನುಷ್ಯ ಯಾರು ಅತ್ಯುತ್ತಮ ಮನುಷ್ಯ ಉತ್ತಮದ ವರ್ಣಿಗಳೇ ನೋಡಕ್ಕೆ ಬೆಳ್ಳಗಿದ್ದಾನೆ ಕೆಂಪಗಿದ್ದಾನೆ ಭಾಳ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾನೆ ಸೆಂಟ್ಗಳನ್ನು ಸುಗಂಧ ದ್ರವ್ಯಗಳನ್ನು ಪೂಸ್ಕೊಂಡಿದ್ದಾನೆ ಮೇಕಪ್ ಮಾಡ್ಕೊಂಡಿದ್ದಾನೆ ಅವನು ಉತ್ತಮನ ಹೊಸ ಹೊಸ ಬಟ್ಟೆ ಹಾಕ್ಕೊಂಡಿದ್ದಾನೆ ಸೊಗಸಾಗಿ ಅಲಂಕಾರ ಮಾಡ್ಕೊಂಡಿದ್ದಾನೆ ಅಲಂಕಾರ ಮಾಡಿಕೊಂಡಿರ್ತಕ್ಕಂಥ ಆ ಹೆಣ್ಣು ಉತ್ತಮರ ಆ ಗಂಡು ಉತ್ತಮನ ಅಲ್ಲ ನಮ್ಮ ಬಣ್ಣ ಮುಖ್ಯ ಅಲ್ಲ ನಾನು ಈಗಾಗಲೇ ಹೇಳಿದ್ನಲ್ಲ ಬಣ್ಣ ಮುಖ್ಯ ಅಲ್ಲ ಉತ್ತಮದ ವರ್ಣಿಗಳೇ ಉತ್ತಮರು ಏನಬೇಡ ಬೇಡ ನೋಡೋಕ್ಕೆ ಚೆನ್ನಾಗಿರೋರಲ್ಲ ಉತ್ತಮರಲ್ಲ ಅದಕ್ಕೆ ಒಂದು ಗಾದೆ ಇದೆ ಆಳ್ ನೋಡಿದ್ರೆ ಅಲಂಕಾರ ಬಾಳ್ ನೋಡಿದ್ರೆ ಬಾಯಿ ಬಿಡ್ಕೋಬೇಕು ನೋಡೋದಕ್ಕೆ ಚೆನ್ನಾಗಿದ್ದಾನೆ ಮನುಷ್ಯ ಆದರೆ ಆದ್ರೂ ಸದ್ಗುಣವಿಲ್ವೇ ಅದಕ್ಕೆ ಉತ್ತಮದ ವರ್ಣಿಗಳೇ ನೋಡೋದಕ್ಕೆ ಬಣ್ಣ ಅಲಂಕಾರ ಬಾಹ್ಯರೂಪ ಚೆನ್ನಾಗಿರ್ಬೋದು ಅದರ ಆಂತರಿಕದಲ್ಲಿ ಹೇಗಿದ್ದಾನೆ ಮನುಷ್ಯ ಅದನ್ನು ನೋಡಬೇಕಾಗತ್ತೆ ಅವ್ರ ಮತ್ತೆ ಹೇಳ್ತಿಯರ್ ಇಲ್ಲಿ ಉತ್ತಮರನ್ನು ಉತ್ತಮ ಆಗ್ತಿರ್ತಕ್ಕಂಥವನು ಮತ್ತು ತನ್ನಂತೆ ಬಗೆವರನ್ನೆಲ್ಲರನು ಯಾರು ನಿಜವಾದ ಮನುಷ್ಯ ಉತ್ತಮ ಅಂತ ಕೇಳಿದರೆ ಯಾರು ಬೇರೆಯವ್ರನ್ನೂ ಕೂಡ ನಂತರ ಭಾವಿಸ್ತಾನೋ ಅವನು ಉತ್ತಮ ಮನುಷ್ಯ ನೋಡೋದಕ್ಕೆ ಚೆನ್ನಾಗಿದ್ದಾನೆ ಅವನು ಕೆಂಪಗಿದಾನೆ ಬೆಳ್ಳಗಿದ್ದಾನೆ ಸ್ಫುರದ್ರೂಪಿಯಾಗಿದ್ದಾನೆ ಅವ್ನು ನೋಡೋದಕ್ಕೆ ಆಕರ್ಷಣೀಯವಾಗಿದ್ದಾನೆ ಅವನು ಉತ್ತಮ ಮನುಷ್ಯ ಅಲ್ಲ ಯಾಕೆ ಅಂತ ಕೇಳಿದರೆ ಆ ಅಲಂಕಾರ ಇಟ್ಕೊಂಡಿದ್ರು ಒಳಗಡೆ ಕೆಟ್ಟ ಮನಸ್ಸಿದ್ದರೆ ಅವನು ಉತ್ತಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಬೇರೆಯವ್ರನ್ನು ಕೂಡ ನನ್ನ ಹಾಗೆಯೇ ತನ್ನಂತೆ ಪರರ ಬಗೆದೊಡೆ ಅಂತೀವಲ್ಲ ಅದು ಬೇರೆಯವ್ರನ್ನ ನಮ್ಮ ಹಾಗೆ ಯಾರು ಭಾವಿಸ್ಕೊತೀವೋ ಅವ್ರನ್ನ ಉತ್ತಮರು ಏನು ಅಂಥವ್ರನ್ನ ಉತ್ತಮರು ಅಂತ ಕರಿ ಈಸ್ ದ ಬೆಸ್ಟ್ ಪರ್ಸನ್ ಯಾವಾಗಲೂ ಕೂಡ ಲವ್ ದೈ ನೈಬರ್ಸ್ ದೈ ಸೆಲ್ಫ್ ಅಂತಾರೆ ನಮ್ಮ ನೆರೆಹೊರೆಯವರನ್ನು ನಮ್ಮಂತೆಯೇ ನಾವು ಪ್ರೀತಿಸಬೇಕು ಅದು ಬಹಳ ಮುಖ್ಯ ಇಲ್ಲಿ ಚಿತ್ರವನ್ನು ನವಿಲಳು ವಿಚಿತ್ರವನ್ನು ಪತ್ರ ಪತ್ರಪುಷ್ಪಗಳ ವಿವಿಧ ವರ್ಣಗಳಿಂದ ಚಿತ್ರಿಸಿದರಾರು ಸರ್ವಜ್ಞ ನೋಡಿ ಎಷ್ಟು ಚೆನ್ನಾಗಿದೆ ದೇವರ ಸೃಷ್ಟಿಯನ್ನು ಕುರಿತು ಸರ್ವಜ್ಞ ಹೇಳ್ತಿಯೇ ಚಿತ್ರವನ್ನು ನವಿಲಲು ನವಿಲಿಗೆ ಚಿತ್ರವನ್ನು ಬರೆದಿದ್ದಾರೆ ಯಾರು ಆಕರ್ಷಣೀಯವಾಗಿ ಬಣ್ಣವನ್ನು ಗೊತ್ತಿಲ್ಲ ವಿಚಿತ್ರವನ್ನು ಗಗನದಳು ಆಕಾಶದ ನೋಡಿ ಮೋಡ ಕಟ್ಟುತ್ತೆ ನಕ್ಷತ್ರಗಳು ಬರ್ತವೆ ಸೂರ್ಯಚಂದ್ರ ಬರ್ತಾರೆ ಧ್ರುವ ನಕ್ಷತ್ರ ಬರುತ್ತೆ ಎಲ್ಲವನ್ನು ನೋಡ್ತೀವಿ ನಾವು ವಿಚಿತ್ರವನ್ನು ಆಕಾಶದಲ್ಲಿ ಪತ್ರ ಪತ್ರಪುಷ್ಪಗಳ ವಿವಿಧ ವರ್ಣಗಳಿಂದ ಹೂ ನೋಡಿ ಒಂದು ಕೆಂಪು ಬಣ್ಣ ಬಿಳಿ ಬಣ್ಣ ಹಳದಿ ಬಣ್ಣ ಯಾವ್ಯಾವ ಬಣ್ಣದ ಹೂಗಳನ್ನು ನೋಡ್ತೀವಿ ನಾವು ನಾನಾ ವರ್ಣದ ಬಣ್ಣಗಳಿರ್ತಕ್ಕಂಥ ಹೂಗಳನ್ನು ಇದನ್ನೆಲ್ಲ ಯಾರು ಇದನ್ನ ಮಾಡಿದ್ದೆ ಯಾರು ಸೃಷ್ಟಿ ಮಾಡಿದ್ದೆ ಯಾರು ನವಿಲಿಗೆ ಆ ಬಣ್ಣವನ್ನು ಕೊಟ್ಟಿದ್ದ್ಯಾರು ಆಕಾಶದಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಚಿತ್ರವಿಚಿತ್ರವಾಗಿರ್ತಕ್ಕಂಥ ದೃಶ್ಯಗಳನ್ನು ತರ್ತಕ್ಕಂಥವ್ರು ಯಾರು ನಾನಾ ಬಗೆಯ ಪುಷ್ಪಗಳನ್ನು ಸೃಷ್ಟಿಸಿದ್ಯಾರು ಬಣ್ಣ ಬಳದಿದ್ದ್ಯಾರು ಅವನೇ ಭಗವಂತ ಅವನೇ ದೇವರು ನಮಗೆ ಕಾಣದೇ ಇರ್ತಕ್ಕಂಥ ಏನೋ ಒಂದು ಶಕ್ತಿ ಇದೆ ಅದನ್ನು ನಾವು ಮೈಟಿ ಅಂತ ಕರಿತೇವೆ ಗಾಡ್ ಅಂತ ಕರಿತೇವೆ ಸರ್ವಶಕ್ತ ಅಂತ ಕರಿತೇವೆ ಅಲ್ವೇ ಅವನು ಪರಮಾತ್ಮ ಅದು ನಮ್ಮ ಇಷ್ಟ ದೈವ ಅಂತ ಕರಿತೀವಲ್ಲ ಹಾಗೆ ಆ ಪರಮಾತ್ಮನ ಕೃಪೆಯಿಂದ ಇದೆಲ್ಲವೂ ನಡೀತಾ ಇದೆ ಅಂಥೇಳಿ ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತಮ್ಮನ್ನು ಭೇಟಿ ಮಾಡ್ತೇನೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಶರಣ ಶರಣಾರ್ಥಿಗಳು ನಮಸ್ಕಾರ